ಗಿಡದ್ದೇನೆ ಹೂವು. ಸೊ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ನಮ್ಮ ಗಿಡದಲ್ಲಿ ಹೂವು ಬಿಟ್ಟೈತೆ. ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢ ಕೋಲಾಸುರ ಭಯಂಕರಿ ಸರ್ವ ಪಾವ ಹರೇ ದೇವಿ. ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ಳೋಣ. ಇವತ್ತು ಆಷಾಢ ಶುಕ್ರವಾರ, ಮೊದಲ ಆಷಾಢ ಶುಕ್ರವಾರ. ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸಿ ಇವಾಗ ಸೊ ರೆಡಿ ಆಗ್ತಾ ಇದ್ದೀನಿ. ರೆಡಿಯಾಗಿ ಸ್ಯಾರಿ ಹಾಕ್ಕೊಂಡಿದ್ದೀನಿ, ತೋರಿಸ್ತೀನಿ ನನ್ನ ಔಟ್ಫಿಟ್ಟು. ಮೊದಲು ಕೈಗೆ ಬಳೆ ಹಾಕೊಂಬಿಡೋಣ. ಸೊ ನಾವು ಎಷ್ಟೇ ಫ್ಯಾನ್ಸಿ ಆಗಿದ್ರು, ಎಷ್ಟೇ ಯಾವುದೇ ಥರ ಮಾಡ್ರನ್ ಆಗಿದ್ರು, ಪೂಜೆ ಅಂತ ಬಂದಾಗ ಸ್ವಲ್ಪ ಟ್ರೆಡಿಷ್ನಲ್ಲಾಗಿ ರೆಡಿಯಾಗಿ ಟ್ರೆಡಿಷ್ನಲ್ಲಾಗಿ, ಆಮೇಲೆ ಅನೇಕ ಕುಂಕುಮ ಕೈಗೆ ಬಳೆ ಇದೆಲ್ಲ ಹಾಕ್ಕೊಂಡು ಪೂಜೆ ಮಾಡಿದ್ರೆ ಒಳ್ಳೆಯದಂತೆ. ಸೊ ಹಾಗಾಗಿ ನಾನು ರೆಡಿ ಆಗಿದ್ದೀನಿ, ಈಗ ಪೂಜೆ ಮಾಡೋಣ. ಇವತ್ತೊಂದು ದೀಪನ ಅಂಟಿಸೋಕ್ಕೆ ತೋರಿಸ್ತೀನಿ, ಯಾವ ಥರ ದೀಪ ಹಚ್ಚೋದು ಅಂತ. ತುಂಬಾ ಒಳ್ಳೆಯದು, ನನಗೊಬ್ಬರು ನನ್ನ ಸಿಸ್ಟರ್ ಹೇಳ್ಕೊಟ್ಟಿದ್ರು ಇದನ್ನು ಮಾಡಿ ಅಂತ. ಸೊ ನಾನು ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ, ಪ್ರತಿ ಆಷಾಢ ಮಾಸ ಬಂದಾಗ ಇದನ್ನು ನಾವು ಹಚ್ಚಿದ್ರೆ ತುಂಬಾ ಒಳ್ಳೆಯದಂತೆ, ಸಂಕಲ್ಪ ಮಾಡಿ ದೀಪನ ಅಂಟಿಸೋದು. ಸೊ ಯಾವ ಥರ ಮಾಡೋದು ಅಂತ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಬನ್ನಿ, ಇವಾಗ ಮೊದಲು ದೇವ್ರ ಮನೆಯದೆಲ್ಲ ಹೂವು ಮುಡಿಸಿ ಒಂದು ಸ್ವಲ್ಪ ರೆಡಿ ಮಾಡ್ಕೊಂಬಿಡೋಣ. ರೆಡಿ ಮಾಡಿ ಆಮೇಲೆ ಆ ದೀಪ, ನಮ್ಮ ಪಾಟಲ್ಲೇ ರೋಸ್ ಬಿಟ್ಟಿದೆ. ಸೊ ಹಾಗಾಗಿ ನಾನು ಕಿತ್ಕೊಳ್ತಾ ಇದ್ದೀನಿ ಪೂಜೆಗೆ ಅಂತ. 2-3 ಡೇಸಿಂದ ನೋಡ್ತಾನೆ ಇದ್ದೆ, ನೆನ್ನೆ ಕಿತ್ಕೊಳ್ಳೋದು ಬೇಡ, ಇವತ್ತು ಹೇಗೂ ಪೂಜೆ ಅಲ್ವಾ, ಸೊ ಅಮ್ಮನವರಿಗೆ ಇಡೋಣ ಅಂತ, ಕಳಿಸೋಕ್ಕೆಲ್ಲ ಇಡೋಣ ಅಂತ. ಇದೊಂದು ಆರೆಂಜ್ ಕಲರು ಎಷ್ಟು ಚೆನ್ನಾಗಿದೆ ಅಂದರೆ ದಪ್ಪ ರೋಸ್ನ ಬಿಟ್ಟಿದೆ. ನಾನು ಆ್ಯಕ್ಚುಲಿ ಇವತ್ತು ಇವತ್ತೇ ಪೂಜೆ ಮಾಡಿ, ಇವತ್ತೇ ವಿಡಿಯೋ ಮಾಡಿಕೊಂಡು, ಇವತ್ತೇ ಎಡಿಟಿಂಗ್ ಮಾಡಿ ನಿಮ್ಮೆಲ್ಲರಿಗೋಸ್ಕರ ಇವತ್ತೇ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕೆ ಗೊತ್ತಾ, ಇದು ಸಂಜೆ ಆದ್ರೂ ಯಾರು ಮಾಡೋರಿದ್ರೆ ಯೂಸ್ ಆಗಲಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ. ಆ್ಯಕ್ಚುಲಿ ಎಲೆ ಅಂಬು ಆಗ್ತಾ ಚೆನ್ನಾಗಿತ್ತು, ಸೊ ಚೆನ್ನಾಗೂ ಬಂದಿದೆ. ಬಟ್ ಎಲೆ ಮಾತ್ರ ತುಂಬ ಚಿಕ್ಕದು ಬಂದಿದೆ. ನಿಮಗೇನಾದರೂ ಗೊತ್ತಿದ್ರೆ ಐಡಿಯಾ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಈ ಎಲೆ ದೊಡ್ಡದಾಗಕ್ಕೆ ಏನಾದರೂ ಏನು ರೆಮಿಡಿ ಮಾಡಬೇಕು ಅಂತ. ಚೆನ್ನಾಗಿ ಬರ್ತಾ ಇದೆ, ಆದರೆ ಈ ಥರ ಚಿಕ್ಕ ಎಲೆ, ತುಂಬ ಸಣ್ಣದು ಎಲೆ ಬರ್ತಾ ಇದೆ. ಏನಾದರೂ ನಿಮಗೆ ಯಾರಿಗಾದರೂ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ಪ್ಲೀಸ್, ಆಯಿತಾ? ನಾ ಏನು ಮಾಡಬೇಕು, ಈ ಥರ ಎಲೆ ದೊಡ್ಡದಾಗಿ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ಕಮೆಂಟ್ ಮಾಡಿ. ಈ ಚಿಕ್ಕ ಎಲೆನೆ ಕಿತ್ಕೊಳ್ತಾ ಇದ್ದೀನಿ, ಇವಾಗ ಪೂಜೆಗೆ ಬೇಕಲ್ಲ. ಸೊ ನಮ್ಮದೇ ಗಿಡದ್ದು ಅಲ್ವಾ ಅಂತ ಒಂಥರ ಖುಷಿ ಆಗತ್ತೆ. ಕಿತ್ಕೊಂಡಿದ್ದೀನಿ ಇಷ್ಟು ಒಂದಿಷ್ಟು, ಆದರೆ ಬಟ್ ತುಂಬ ಚಿಕ್ಕದು ಎಲೆ. ಈ ದೀಪ ಹಚ್ಚೋದನ್ನ ಬೆಳಗ್ಗೆನೆ ಮಾಡಬೇಕು ಅಂತ ಏನಿಲ್ಲ, ಸಂಜೆನೂ ಮಾಡ್ಕೊಳ್ಬೋದು. ಸಂಜೆ ಟೈಮಲ್ಲೂ ಶುಕ್ರವಾರ ಇವಾಗ ಆಷಾಢ ಮಾಸ ಬಂದಾಗ ಮಾಡೋ ಅಂಥದ್ದು. ಸೊ ಹಾಗಾಗಿ ನಾನು ಇದನ್ನು ಸಂಜೆ ಯಾರು ಮಾಡೋರಿದ್ರೆ ಅಂಥವ್ರಿಗೂ ಯೂಸ್ ಆಗಲಿ ಅಂತ ಇದನ್ನು ಮಾಡಿ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋನ. ಸೊ ಈಗ ವಸ್ತುಗೆಲ್ಲ ತೊಳೆದು ರಂಗೋಲಿ ಎಲ್ಲ ಇಟ್ಕೊಂಡಿದ್ದೆ, ಕುಂಕುಮ ಎಲ್ಲ ಹಚ್ಚಿ ಇವಾಗ ಹೂವು ಇಟ್ಟು ಮೊದಲು ಮೇಯ್ನು ವಸ್ತುಗೆ ರೆಡಿ ಮಾಡಿಕೊಂಡು ಆಮೇಲೆ ತುಳಸಿ ಗಿಡಕ್ಕೂ, ತುಳಸಿ ಗಿಡಕ್ಕೆಲ್ಲ ಕುಂಕುಮ ಇಟ್ಟು ಅಕ್ಷತೆ ಹಾಕಿ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಇದನ್ನೆಲ್ಲ ಮಾಡಿಕೊಂಡು ಆಮೇಲೆ ದೇವ್ರ ಮನೆಯದು ಕಳಸ ಇಡೋಣ ಅಂತ. ಹಾಗಾಗಿ ತುಳಸಿ ಗಿಡಕ್ಕೆ ತೊಳೆದೆಲ್ಲ ರೆಡಿ ಮಾಡಿದ್ದೆ, ಇವಾಗ ಕುಂಕುಮ ಇಟ್ಟು ಅಕ್ಷತೆ ಹಾಕಿ ಹೂವು ಇಟ್ಟೆ ಮುಗೀತು ತುಳಸಿ ಗಿಡದ್ದು. ಮೊದಲು ದೀಪ ಹೇಗೆ ರೆಡಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ಪ್ಲೇಟ್ ತಗೊಂಡು ಇಲ್ಲಿ 9 ವಿಳ್ಯದೆಲೆನ ಅದಕ್ಕೆ ಜೋಡಿಸ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಪ್ಲೇಟ್ ಯಾವ್ದಾದ್ರು ತಗೊಳ್ಳಿ, ದೀಪ ಮಾತ್ರ ಮಣ್ಣಿಂದೇ ತಗೋಬೇಕು. 9 ವಿಳ್ಯದೆಲೆನ ಇಟ್ಕೊಂಡಾದ್ಮೇಲೆ ಮಧ್ಯದಲ್ಲಿ ಅದಕ್ಕೆ ಸುತ್ತ ಈಗ ಅಕ್ಕಿನ ಹಾಕೊಳ್ತಾ ಇದ್ದೀನಿ. ಸೊ ಅಕ್ಕಿನ ಹಾಕಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಇಟ್ಟು ಅದಕ್ಕೆ ಮಧ್ಯದಲ್ಲಿ ಅರಿಶಿನ ಮತ್ತು ಕುಂಕುಮ. ಅರಿಶಿನ ಮೊದಲು ಹಚ್ಚಬೇಕು, ಈ ಥರ ರೌಂಡ್ ಶೇಪಲ್ಲಿ ಅರಿಶಿನ ಹಚ್ಚಿ ಮಧ್ಯದಲ್ಲಿ ಕುಂಕುಮನ ಇಡಬೇಕು. ಕುಂಕುಮ ಇಟ್ಟಿದ್ದಾದ್ಮೇಲೆ ಅದ್ರ ಸೆಂಟ್ರಲ್ಲಿ 1 ರೂಪಾಯಿ ಕಾಯಿನ ಇಟ್ಕೊಳ್ತಾ ಇದ್ದೀನಿ. ಸೊ ಈ ಥರ ಇಟ್ಟು ಅದ್ರ ಮೇಲೆ ಮತ್ತೆ ನಾವು ಅರಿಶಿನ ಕುಂಕುಮ ಎರಡನ್ನೂ ಇಟ್ಕೊಳ್ಬೇಕು. ಆಮೇಲೆ
ಮಣ್ಣಿನ ದೀಪ ತಗೊಂಡಿದ್ದೀನಿ, ಸ್ವಲ್ಪ ದೊಡ್ಡದೇ ದೀಪ ತಗೊಂಡಿದ್ದೀನಿ, ಅದು ಉರಿಬೇಕಲ್ವಾ, ತುಂಬಾ ಹೊತ್ತು ಉರಿಬೇಕು, ನೈಟ್ ಎಲ್ಲ ಉರಿದ್ರೆ ಇನ್ನೂ ಒಳ್ಳೇದು. ಸೊ ಹಾಗಾಗಿ ದೀಪನ ತಗೊಂಡಿದ್ದೀನಿ. ಅಗಲವಾದ್ದು ದೀಪಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಸ್ವಲ್ಪ ಅಲಂಕಾರ ಮಾಡ್ಕೊಳ್ಳೋಣ. ದೊಡ್ಡ ದೀಪ ತಗೊಂಡ್ರೆ ನೈಟ್ ತನಕನೂ ಉರಿಯತ್ತೆ, ತುಂಬಾ ಎಣ್ಣೆ ಬಿಟ್ಟು ನಾವು ಹಚ್ಚಿಟ್ರೆ. ಸೊ ಹಾಗಾಗಿ ಇದನ್ನ ದೀಪನ ಸೆಂಟ್ರಲ್ಲಿ ಇಟ್ಕೊಂಡು ಸುತ್ತ ಇವಾಗ ಹೂವದಿಂದ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಸೇವಂತಿಗೆ ಮತ್ತೆ ರೋಸು ಎರಡು ಹೂವನ್ನು ಇಟ್ಕೊಂಡು ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ದೀಪ ಆದ್ರೂ ಅಷ್ಟೇ, ಸ್ವಲ್ಪ ಅಲಂಕಾರ ಮಾಡ್ಕೊಟ್ರೆ ಚೆನ್ನಾಗಿರುತ್ತಲ್ವ. ಸೊ ಹಾಗಾಗಿ ನಾನಿಲ್ಲಿ ಅಲಂಕಾರನ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಂಡಾದ್ಮೇಲೆ ಅಮ್ಮನವ್ರ ಫೋಟೋದ ಮುಂದೆ ದೀಪನ ಇಡಬೇಕು. ನಮ್ಮನೇಲಿ ನಾನು ಚಾಮುಂಡೇಶ್ವರಿಯ, ನನಗೆ ತುಂಬಾ ಪ್ರಿಯವಾದ ದೇವತೆ ಚಾಮುಂಡೇಶ್ವರಿ. ಸೊ ಹಾಗಾಗಿ ಚಾಮುಂಡೇಶ್ವರಿ ಅಮ್ಮನವ್ರ ಫೋಟೋ ಮುಂದೆ ಇಟ್ಕೊಳ್ತಾ ಇದ್ದೀನಿ. ಇದನ್ನ ನಾನಿಲ್ಲಿ ಬತ್ತಿ ತಗೊಂಡಿದ್ದೀನಿ, 6 ಬತ್ತಿನ ಹಾಕೊಳ್ಬೇಕು ಇದಕ್ಕೆ. ಯಾಕಪ್ಪ ಅಂದ್ರೆ ಶುಕ್ರ ಅಂದ್ರೆ 6, 6 ಅಂದ್ರೆ ಶುಕ್ರ. ಸೊ ಹಾಗಾಗಿ 6 ಬತ್ತಿನ ಈ ತರ ಬತ್ತಿನ ತಗೊಂಡು ನೀಟಾಗಿ ಅದನ್ನ ಮುಂದೆ ತುದಿ ಸ್ವಲ್ಪ ಪ್ರೆಸ್ ಮಾಡಿ, ಈ ತರ ಸ್ವಲ್ಪ ಉದ್ದದೇ ಇರಲಿ, ಅದು ರಾತ್ರಿ ಎಲ್ಲ ಉರಿಬೇಕಲ್ವಾ. ಸೊ ಹಾಗಾಗಿ ಉದ್ದದ ತನಕ ಇಟ್ಕೊಂಡು ಇವಾಗ ನಾನು ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ತುಂಬಾ ಒಳ್ಳೇದಂತೆ ದೀಪಕ್ಕೆ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ, ಕೊಬ್ಬರಿ ಎಣ್ಣೆ ಹಾಕಿ ಹಚ್ಬೋದು, ಬೇಕಂದ್ರೆ ತುಪ್ಪ ಬೇಕಾದ್ರೂ ಹಾಕೊಳ್ಬಹುದು. ಸೊ ಹಾಗಾಗಿ ನಾನು ನಮ್ಮ ಮನೇಲಿ ಕೊಬ್ಬರಿ ಎಣ್ಣೆ ಹಾಕಿ ಯೂಸ್ ಮಾಡ್ತೀನಿ. ಒಂದು ಪೀಠನ ರೆಡಿ ಮಾಡ್ಕೊಂಡಿದ್ದೀನಿ, ಚಿಕ್ಕದು ಸ್ಟ್ಯಾಂಡ್ ತರ. ಇದನ್ನ ದೇವರ ಫೋಟೋಗೆ ವಿರುದ್ಧವಾಗಲ್ಲ, ಈ ತರ ದೀಪ ದೇವ್ರ ಮುಂದೆ ಉರಿಬೇಕು. ಸೊ ಈ ತರ ನಾನು ತೋರಿಸ್ತಾ ಇದ್ದೀನಲ್ಲ, ಈ ತರ ಇಟ್ಕೊಳ್ಬೇಕು ಮುಂದೆ. ಮೊದಲಿಗೆ ಇಲ್ಲಿ ಒಂದು ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಾಳೆಹಣ್ಣ ಒಂದು 2 ಬಾಳೆಹಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡು ಸಕ್ಕರೆ ಹಾಲು ತುಪ್ಪ ಹಾಕಿ ನೈವೇದ್ಯನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದೊಂದು ಚಿಕ್ಕದಾಗಿ ರಸಾಯನ ಮಾಡಿಕೊಂಡೆ. ಯಾವುದೇ ರೀತಿಯ ಪ್ರಸಾದ ಆದರೂ ಮಾಡ್ಕೊಳ್ಬೋದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ. ನಾನಿಲ್ಲಿ ಬಾಳೆಹಣ್ಣು ತುಪ್ಪ ಹಾಲು ಹಾಕಿಟ್ಟು ನೈವೇದ್ಯಕ್ಕೆ ರೆಡಿ ಮಾಡಿಕೊಂಡೆ. ಸೊ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಇವಾಗ ದೇವ್ರ ಮುಂದೆ ಇಟ್ಕೊಳ್ತಾ ಇದ್ದೀನಿ. ನಿಮ್ಮನೇಲಿ ಯಾವುದಿದೆಯೋ ಅದನ್ನು ಪ್ರಸಾದ ಮಾಡಿ ಇಟ್ಕೊಳ್ಬೋದು. ನಾನಿವತ್ತು ಇದನ್ನು ಮಾಡಿದ್ದೀನಿ. ಮನೆಯಲ್ಲಿ ನಾವು ಯಾವ ಪ್ರತಿದಿನ ಹಚ್ಚೋ ದೀಪನೂ ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಸಪ್ರೇಟಾಗಿ ಹಚ್ಚೋ ದೀಪ, ಇದು ಆಷಾಢ ಮಾಸ ಬಂದಾಗ ಹಚ್ಕೊಳ್ಳೋಂಥದ್ದು. ಸೊ ಅದಕ್ಕೋಸ್ಕರ ಆ ದೀಪನ ತೋರಿಸ್ತೇ. ಇವಾಗ ಡೈಲಿ ಯೂಸ್ ಮಾಡೋ ಅಂಥ ದೀಪಕ್ಕೆ ಎಣ್ಣೆ ಎಲ್ಲ ಬಿಟ್ಟು ಆಮೇಲೆ ತುಪ್ಪದ ಬತ್ತಿನ ತುಪ್ಪದ ಆರತಿ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ತುಪ್ಪದ ಬತ್ತಿ ಕೂಡ ಹಚ್ಕೊಳ್ತಾ ಇದ್ದೀನಿ. ಇದನ್ನ ಇವಾಗ ಚಳಿ ಇರೋದ್ರಿಂದ ತುಪ್ಪ ಎಲ್ಲ ಫುಲ್ಲು ಗಟ್ಟಿ ಆಗೋಗ್ಬಿಟ್ಟಿದೆ. ನಾನು ಈ ಥರ ಒಂದು ಬಾಕ್ಸಲ್ಲಿ ತುಪ್ಪ ಹಾಕಿ ಬತ್ತಿನ ಹಾಕಿ ಇಟ್ಬಿಟ್ಟಿರ್ತೀನಿ. ಈ ಥರ ತುಪ್ಪದ ಬತ್ತಿನ ನನಗೆ ಈಸಿ ಆಗತ್ತೆ ಹಾಕೊಂಡು ಎತ್ತಿ ಇಟ್ಕೊಳಕ್ಕೂ ಅಂತ. ಹಾಕಿ ಪೂಜೆ ಮಾಡೋದಕ್ಕೂ ಡೈಲಿ ಇಡ್ತಾ ಇರ್ತೀವಲ್ವಾ. ಸೊ ಹಾಗಾಗಿ ಹೂವನ ದೇವ್ರ ತಲೆ ಮೇಲೆ ಇಟ್ಟು ಇವಾಗ ಆಲ್ಮೋಸ್ಟ್ ಎಲ್ಲ ಹೂವು ಎಲ್ಲ ಮುಡಿಸಿದ್ದಾಯ್ತು. ಇವಾಗ ನಾನು ಇಲ್ಲಿ ರಸಾಯನ ಮಾಡಿ ಒಂದ್ ಕಡೆ ಇಟ್ಟಿದ್ದೀನಿ, ಇನ್ನೊಂದ್ ಕಡೆ ಇವತ್ತು ಚಿತ್ರಾನ್ನ ಮಾಡಿದ್ದೆ. ಸೊ ಅಮ್ಮನವರಿಗೆ ಚಿತ್ರಾನ್ನನೂ ಇದು ಇಷ್ಟ ಅಲ್ವಾ. ಸೊ ಹಾಗಾಗಿ ಅದನ್ನು ಕೂಡ ಒಂದು ಬಟ್ಟಲಲ್ಲಿ ಹಾಕಿಟ್ಟಿದ್ದೀನಿ. ಬಾಳೆಹಣ್ಣು ತೆಂಗಿನಕಾಯಿ ಎಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ. ನಮ್ಮನೇಲಿ ಚಾಮುಂಡೇಶ್ವರಿ ಅಮ್ಮನವ್ರ ಫೋಟೋ ಇದೆ. ಸೊ ಹಾಗಾಗಿ ಅದ್ರ ಮುಂದೆನೆ ಇಟ್ಟು ನೋಡಿ ನಾನು ಇವಾಗ ದೀಪನ ಅಂಟಿಸ್ತಾ ಇದ್ದೀನಿ. ಇದೇ ಥರ ಇರಬೇಕು, ದೇವರಿಗೆ ಮುಖ ಮಾಡಿ ದೀಪ ಇರಬೇಕು. ನಾವು ಯಾವಾಗಲೂ ಈ ಥರ ಹಚ್ಕೊಳ್ತೀವಲ್ವಾ, ಈಗ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ಥರನೇ ಹಚ್ಚಬೇಕು. ದೇವರ ಕಡೆಗೆ ಮುಖ ಮಾಡಿ ದೀಪ ಉರಿಬೇಕು ಇದನ್ನ. ಸೊ ಇಡೀ ರಾತ್ರಿ ಉರಿಯೋದನ್ನ ನೋಡಿದ್ರೆ ಒಳ್ಳೇದು, ನೋಡ್ಕೊಂಡ್ರೆ ತುಂಬಾನೇ ಒಳ್ಳೇದಂತೆ. ಸೊ ರಾತ್ರಿ ಎಲ್ಲ ಉರಿಲಿ ಅಂತಾನೆ ನಾನು ದೊಡ್ಡ ದೀಪದಲ್ಲಿ ಎಣ್ಣೆನ ಹಾಕಿ ಇಟ್ಕೊಂಡಿದ್ದೀನಿ. ಈ ತರ ಹಚ್ಚಿಟ್ರೆ ತುಂಬಾನೇ ಒಳ್ಳೇದು. ನೀವೇನಾದ್ರೂ ಸಂಕಲ್ಪ ಮಾಡಿ ದೀಪನ ಪೀಠದ ಮೇಲೆ ಇಡೋಕ್ಕೂ ಮುಂಚೆನೆ ನೀವು ಸಂಕಲ್ಪ ಮಾಡಿಕೊಂಡು ದೀಪನ ಪೀಠದ ಮೇಲೆ ಇಡಿ. ಏನಕ್ಕೆ ಪೂಜೆ ಮಾಡ್ತಾ ಇದ್ದೀರಾ ಅಂತ ಅನ್ನೋದನ್ನ ನೀವು ಮನಸ್ಸಲ್ಲೇ ಬೇಡ್ಕೊಳ್ಳಿ. ಈ ವಾರ ಮಾಡೋಕ್ಕಾಗಿಲ್ಲ ಅಂದ್ರೆ ಏನು, ಇನ್ನ 4 ವಾರ ಸಿಗುತ್ತೆ ನಿಮಗೆ. 4 ವಾರದಲ್ಲಿ ಯಾವತ್ತಾದ್ರೂ 1 ವಾರ ಮಾಡಿ, ಇಲ್ಲಾಂದ್ರೆ 2 ವೀಕ್ಸ್ ಮಾಡಿ, ಆದ್ರೆ 4 ವಾರ ಮಾಡಿ, ತುಂಬಾನೇ ಒಳ್ಳೇದು. ಏನು ತುಂಬಾ ದುಬಾರಿ ಆಗಿರೋ ಅಂತ ಪೂಜೆ ಅಲ್ಲ, ಸಿಂಪಲ್ ಆಗಿ ಮಾಡೋ ಅಂಥದ್ದು. ಭಕ್ತಿ ಇದ್ರೆ ಸಾಕು, ದೇವ್ರ ಮೇಲೆ ನಂಬಿಕೆ ಇರೋರು ಮಾತ್ರ ಮಾಡಿ. ಏನೋ ಹೇಳ್ತಾರಲ್ಲ ಇವರು ಮಾಡ್ಬೇಕು ಅಂತ, ಮಾಡಕ್ ಹೋಗ್ಬೇಡಿ. ದಯವಿಟ್ಟು ಇದನ್ನ ಬಿಲೀವ್ ಮಾಡೋರು, ನಿಮಗೆ ದೇವ್ರ ಮೇಲೆ ನಂಬಿಕೆ ಇದೆ, ಅಮ್ಮನವ್ರನ್ನ ನಂಬ್ತೀರಾ, ಚಾಮುಂಡೇಶ್ವರಿನ ನಂಬ್ತೀರಾ ಅನ್ನೋರು ಖಂಡಿತವಾಗ್ಲು ಮಾಡಿ. ಯಾವುದೇ ಹೆಣ್ಣು ದೇವರು ನಿಮ್ಮ ಮನೆಯಲ್ಲಿ ಫೋಟೋ ಇದ್ರೆ ಆ ದೇವ್ರ ಮುಂದೆಗಡೆ ದೀಪನ ಇಟ್ಟು ಈ ತರ ಸಂಕಲ್ಪ ಮಾಡಿ ಪೂಜೆ ಮಾಡಿ. ಮಡಿಯಿಂದ ಮಾಡಿ, ಭಕ್ತಿಯಿಂದ ಮಾಡಿ. ಇಡೀ ರಾತ್ರಿ ದೀಪ ನೋಡ್ ಹಾರದೇ ಇರೋ ತರ ನೋಡ್ಕೊಂಡ್ರೆ ಇನ್ನೂ ಒಳ್ಳೇದು. ಆಗಲ್ಲ ನಮಗೆ ನಿದ್ದೆಗಿಡಕ್ಕೆ ಎಂದರು, ಅಟ್ಲೀಸ್ಟ್ ಮಧ್ಯರಾತ್ರಿ ತನಕ ಉರ್ಸೋಕ್ಕಾದ್ರೂ ತುಂಬಾ ಎಣ್ಣೆ ಬಿಟ್ಟು ದೀಪ ಹಚ್ಚಿಟ್ರೆ ಸಾಕು, ಅದು ಉರಿಯತ್ತೆ. ಇಲ್ಲ ಸಂಜೆ ಮಾಡೋಕ್ಕಾಗಿಲ್ಲ, ಬೆಳಿಗ್ಗೆ ಮಾಡೋಕ್ಕಾಗಿಲ್ಲ ಅಂದರೆ ಸಂಜೆನಾದರೂ ಮಾಡ್ಕೊಳ್ಳಿ. ಆಮೇಲೆ ಕೆಲವರೆಲ್ಲ ಹೇಳ್ತಾರೆ ಆಷಾಢ ಮಾಸದಲ್ಲಿ ಯಾವ ಪೂಜೆನೂ ಮಾಡಲ್ಲ ಅಂತ, ಅವ್ರಿಗೇನು ಗೊತ್ತು, ಆ ಜಗನ್ಮಾತೆ ಹುಟ್ಟಿರೋದೇನೆ ಆಷಾಢ ಮಾಸದಲ್ಲಿ. ಇದೇ ತಿಂಗಳು 27ನೇ ತಾರೀಕು
ಚಾಮುಂಡೇಶ್ವರಿ ಅಮ್ಮನವರ ಹುಟ್ಟಿದಬ್ಬನೂ ಕೂಡ ಇದೆ, ಅವತ್ತು ಕೂಡ ಪೂಜೆ ಮಾಡಿ. ಆದರೆ ಯಾವುದಾದ್ರೂ ಹೆಣ್ಣು ದೇವರಿಗೆ ನೀವು ಹೋಗಿ ಬನ್ನಿ, ತುಂಬಾ ಒಳ್ಳೇದಾಗತ್ತೆ. ನಾನಂತೂ ನಿಜವಾಗ್ಲೂ ತುಂಬ ಬಿಲೀವ್ ಮಾಡ್ತೀನಿ, ನನ್ನ ಪ್ರೀತಿಯ ನಾನು ತುಂಬ ಇಷ್ಟಪಟ್ಟು ಪೂಜೆ ಮಾಡೋದು ಚಾಮುಂಡೇಶ್ವರಿ ಅಮ್ಮನವರು. ಚಿಕ್ಕೋರಿದ್ದಾಗ್ಲಿಂದನೂ ತುಂಬಾ ಪ್ರೀತಿಯಿಂದ ಪೂಜೆ ಮಾಡ್ತೀನಿ, ಭಯ ಭಕ್ತಿ ಎಲ್ಲ ಇದೆ. ಆದರೆ ನಮ್ಮ ಅಮ್ಮನ ಮನೇಲಿ ದೇವ್ರ ಚಾಮುಂಡೇಶ್ವರಿ ಅಮ್ಮನವರು, ನಮ್ಮ ಅಮ್ಮನ ಊರಲ್ಲಿ ದೇವ್ರು ಕೂಡ ಇದೆ, ಫೋಟೋ ಇದೆ, ಆಮೇಲೆ ದೊಡ್ಡ ದೇವಸ್ಥಾನ ಕೂಡ ಕಟ್ಟಿದ್ದಾರೆ. ಸೊ ಹಾಗಾಗಿ ಅದರದ್ದೊಂದು ವಿಡಿಯೋ ನಿಮ್ಗಿನ್ನು ತೋರ್ಸೋಕ್ಕಾಗಿಲ್ಲ, ಅದನ್ನು ಕೂಡ ಮಾಡ್ತೀನಿ. ಸೊ ನಾವೆಲ್ಲರೂ ಚಾಮುಂಡೇಶ್ವರಿನ ತುಂಬ ಪ್ರೀತಿಯಿಂದ ಪೂಜೆ ಮಾಡ್ತೀವಿ. ಸೊ ಹಾಗಾಗಿ ನನಗೆ ಗೊತ್ತಿರೋವಷ್ಟು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಯಾರೋ ಹೇಳಿದ್ದನ್ನು ನಾನು ಈ ಥರ ಪೂಜೆ ಮಾಡಿ ಇದರಿಂದ ತುಂಬ ಒಳ್ಳೇದಾಗಿದೆ ಅಂತಲೂ ಹೇಳ್ಬೋದು. ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಬೇರೆಯವ್ರಿಗೆ ಹೆಲ್ಪ್ ಆದರೆ ಅವರು ನಿಮ್ಮನ್ನು ನೆನೆಸ್ಕೊಳ್ತಾರೆ. ನಾನು ಮಾಡಿರೋ ಪೂಜೆ ಸಾರ್ಥಕ ಆಯಿತು ಅಂತ ಅನ್ನಿಸ್ತು ಕಣ್ರಿ. ನಿಜವಾಗ್ಲೂ ಆ ಕಳಸದಿಂದ ನಾನು ಈ ತುಪ್ಪದ ಆರತಿ ಮಾಡಿ ಈ ಕಡೆ ತಿರುಗಿದ ತಕ್ಷಣ ಕಳಸದ ಮೇಲಿಂದ ಹೂವು ಹೇಗೆ ಬೀಳ್ತು ಅಂತ ನೋಡಿ ನೋಡ್ಬಿಟ್ಟು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನನ್ನ ಮಗನೂ ಹೇಳ್ತಾ ಇದ್ದ, ಅಮ್ಮ ಹೂವು ಬೀಳ್ತು ಕಣ್ರಮ್ಮ ಅಂತ, ತುಂಬ ಖುಷಿ ಆಯಿತು. ಸೊ ನಿಜವಾಗ್ಲೂ ಇವತ್ತು ನಾನು ಮಾಡಿರೋ ಪೂಜೆ ಸಾರ್ಥಕ ಆಯಿತು ಅಂತ ಅನ್ಸತ್ತೆ. ನೀವು ಎಲ್ಲರೂ ಪೂಜೆ ಮಾಡಿ, ಭಕ್ತಿಯಿಂದ ಪೂಜೆ ಮಾಡಿ. ಆಡಂಬರದ ಪೂಜೆಗಿಂತ ಭಕ್ತಿ ಇದ್ರೆ ಸಾಕು, ಮನಸ್ಸಲ್ಲಿ ತುಂಬಾ ಒಳ್ಳೇದಾಗತ್ತೆ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ. ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ನಮಸ್ತೆ ಗರುಡಾರೂಢ ಕೋಲಾಸುರ ಭಯಂಕರಿ ಸರ್ವಪಾವಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವದುಃಖಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ ಸಿದ್ಧಿ ಬುದ್ಧಿ ಪ್ರದೇ ದೇವಿ ಭಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತಿ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ ಆಧ್ಯಾತ್ಮಂ ರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗ ಜ್ಞಾನ ಯೋಗ ಸಂಭೂತೆ ಮಹಾಲಕ್ಷ್ಮಿ ಸ್ಥೂಲ ಸೂಕ್ಷ್ಮ ಮಹಾರೌದ್ರೆ ಮಹಾಶಕ್ತಿ ಮಹೋದರೆ ಮಹಾಪಾಪ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ ಪದ್ಮಾಸನ ಸ್ಥಿತೆ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾರ್ತ ಮಹಾಲಕ್ಷ್ಮಿ ನಮೋಸ್ತುತೆ ಶ್ವೇತಾಂಬರದ ದೇವಿ ನಾನಾಲಂಕಾರ ಭೂಷಿತೆ ಸಜ್ಜಗದ್ಮಿತೆ ಜಗನ್ಮಾರ್ತ ಮಹಾಲಕ್ಷ್ಮಿ ನಮೋಸ್ತುತೆ ಮಹಾಲಕ್ಷ್ಮಷ್ಟಂ ಸ್ತೋತ್ರಂ ಯಹಾಂ ಪಟೇ ನಿತ್ಯ ಮುಕ್ತಿ ಮನ್ನರ ಸರ್ವಸಿದ್ಧಿ ಮಾವಪೊನ್ನಿ ರಾಜ್ಯಂ ಪ್ರಪೋನಿತಿ ಸರ್ವದಾ ಏಕಕಾಲ ಪಟೇ ನಿತ್ಯಂ ಮಹಾಪಾಪ ವಿನಾಶಂ ದ್ವಿಕಾಲಯಂ ಪಟೇ ನಿತ್ಯಂ ಧನ ಧಾನ್ಯ ಸಮನ್ವಿತ ತ್ರಿಕಾಲಯಂ ಪಟೇ ನಿತ್ಯಂ ಮಹಾಶತ್ರು ವಿನಾಶಂ ಮಹಾಲಕ್ಷ್ಮ್ಯರ್ಭ್ಯನ್ನಿತ್ತ ಪ್ರಸನ್ನ ವರದಾ ಶುಭಂ ಮಹಾಲಕ್ಷ್ಮಿ ನಮೋಸ್ತುತೆ ನಮಸ್ತೆ ನಮಸ್ತೆ ಓ ಪೂಜೆ ಎಲ್ಲ ಆದ್ಮೇಲೆ ಅಷ್ಟೋತ್ರ ಕೂಡ ಓದಿದೆ, ಓದಿದ್ದಾದ್ಮೇಲೆ ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ, ನಿಮಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ. ವಿಡಿಯೋನ ಕೊನೆ ಎಂಡರ್ಗು ನೋಡಿದ್ದಾದ್ಮೇಲೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಶೇರ್ ಮಾಡಿ ನಿಮ್ಮಿಂದ ಬೇರೆಯವ್ರಿಗೂ ಹೆಲ್ಪ್ ಆಗಲಿ ಅಂತ ಕೇಳ್ಕೊಳ್ತೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ, ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ. ನಮಸ್ಕಾರ, ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಆ ಜಗನ್ಮಾತೆ ಎಲ್ಲರಿಗೂ ಒಳ್ಳೇದು ಮಾಡಲಿ.